विजय गेम्स टीम रिजिस्टर्ड पंडित हाउस अर्पिसुव वीजेटी कप 2021 एक्कूरिन फिशरीस क्रीडांगणदल्लि आयोजिसिद्दु यशस्वियागि नडेयितु। समारोपदल्लि विजेत तंडगळिगे बहुमानगळन्नु वितरिसलायितु। विजय गेम्स टीम रिजिस्टर्ड पंडित हाउस समाजमुखी केलस कार्यगळोंदिगे क्रीडा चटुवटिकेगळन्नु आयोजिसिकोंडु बर्तायितु। इदीग वीजेटी कप 2021 क्रिकेट टूर्नमेंट अन्नु अद्धूरियागि आयोजिसि यशस्वियागिद्दारे। वीजेटी कप 2021 र उद्घाटना कार्यक्रम नडेयितु। मंगळूरु महानगर पालिकेय सदस्यरु हागू आरोग्य शिक्षण स्थायी समितिय संदीप करोडि दीप प्रज्वलिसि उद्घाटिसिदरु। बळिक मातनाडिदवरु वीजेटी कप यशस्वियागि नडेयलि अंत शुभ हारैसिदरु। मंगळूरिन ई फिशरीस् मैदानदल्लि ई वीजेटी कप 2021 कार्यक्रमद उद्घाटने ईगागले नडेदिदे। ई क्रीडाकूटगळ मूलक नावु सामरस्य संघटनेय मुखांतर एल्लरू ओट्टागि सेरि ई क्रीडाकूटवन्न यशस्वियागि नडेसुव हागू ನಾಳೆ ನಡೆಯುವಂತಹ ರಕ್ತದಾನ ಶಿಬಿರ ಇರಲಿ ಹಾಗೂ ವಿಜೆಟಿ ವಿಜಯ ಗೇಮ್ಸ್ ಟೀಮ್ನ ಎಲ್ಲ ಕಾರ್ಯಗಳಿಗೆ ಶುಭವನ್ನು ಹಾರೈಸುತ್ತಾ ಈ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆದು ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ। ಅನಂತರ ಮಂಗಳೂರು ಪಾಲಿಕೆ ಸದಸ್ಯರಾದ ಭರತ್ ಕುಮಾರ್ ಮಾತನಾಡಿ ವಿಜಯ ಗೇಮ್ಸ್ ಟೀಮ್ ರಿಜಿಸ್ಟರ್ಡ್ ಪಂಡಿತ್ ಹೌಸ್ ಸಾಮರಸ್ಯ ಸಂಘಟನೆಯಾಗಿದ್ದು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡು ಗೇಮ್ಸ್ಗಳನ್ನು ಆಯೋಜನೆ ಮಾಡಿಕೊಂಡು ಬರ್ತಾ ಇರೋದು ಶ್ಲಾಘನೀಯ ಎಂದರು। ಇದರ ಉದ್ಘಾಟನೆ ವೇದಿಕೆಯಲ್ಲಿ ಇರತಕ್ಕಂತಹ ನಮ್ಮ ಈ ಭಾಗದ ಮಂಗಳೂರು ಮಂಡಲದ ಅಧ್ಯಕ್ಷರಾದಂತಹ ಚಂದ್ರರಾಜ್ ಪಂಡಿತೌಜ್ ಅವರೇ, ಹಾಗೆಯೇ ನನ್ನ ಆತ್ಮೀಯರು, ಹಾಗೆಯೇ ಮಂಗಳೂರು ಮಹಾನಗರ ಪಾಲಿಕೆಯ ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಹಾಗೂ ವಲೆಂಶ ವಾರ್ಡಿನ ಕಾರ್ಪೊರೇಟರ್ಗಳಾದಂತಹ ಶ್ರೀ ಸಂದೀಪ್ ಗೌಡಿ ಅವರೇ, ಹಾಗೆಯೇ ಅಕ್ಷರಸಂತ ಅಂತಹ ಖ್ಯಾತಿ ಪಡೆದಂತಹ ನಮ್ಮೂರಿನ ಹೆಮ್ಮೆಯ ಹಾಜಮ್ಮನವರೇ, ಹಾಗೆಯೇ ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿಗಳೇ, ಕ್ರೀಡಾಸಕ್ತರೇ, ಖಂಡಿತವಾಗಿಯೂ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಪಂದ್ಯಾಟವನ್ನು ನಮ್ಮ ವಿಜಯ ಗೇಮ್ಸ್ ಟೀಮ್ ಆಯೋಜಿಸಿದ್ದಾರೆ। ಒಂದು ಈಗಾಗಲೇ ಸಂದೀಪ್ ಅವರು ಹೇಳಿದಾಗೇನೆ ಒಂದು ಸಾಮರಸ್ಯ ಸಂಘಟನೆ, ಹಾಗೆಯೇ ಒಂದು ಒಳ್ಳೆಯ ಸಂದೇಶ, ಏಕೆಂದರೆ ಈಗಿನ ನಮ್ಮ ನಾಗರಿಕರನ್ನ ಅಂತ ಹೇಳುವ ಒಂದು ಹೆಸರಿನಲ್ಲಿ ಎಲ್ಲರೂ ಮನೆಯೊಳಗೆ ಒಂದು ನಾಗೋಡೆಯೊಳಗೆ ಈಗ ನಾವು ಕಂಟಿನಾಗಿ ಬಿಟ್ಟಿದ್ದೇವೆ। ಮಕ್ಕಳಲ್ಲಿ ಆ ಫಿಟ್ನೆಸ್ ಆಗಲಿ ಅಥವಾ ಒಂದು ದೈಹಿಕ ಕ್ಷಮತೆಯಾಗಿ ಈಗಿಲ್ಲ। ಈಗ ಏನಿದ್ರು ಮಕ್ಕಳನ್ನು ಖಾಲಿ ಓದಿನಲ್ಲಿ ಮುಂದೆ ಬರಬೇಕು ಅಂತ ಹೇಳಿಕೊಂಡು ಅವರೊಂದು ಸತರ ಪನಿಷ್ಮೆಂಟಿಟಿಯಲ್ಲಿ ಈಗ ನಮ್ಮ ಹೆತ್ತವರೊಂದು ಅವನ ಮೆಂಟಾಲಿಟಿ ಮುಂದಾಗಿದೆ। ಈ ಒಂದು ಡೆವಲಪ್ಮೆಂಟ್ ವಿಷಯದಲ್ಲಿ ಈಗಿರತಕ್ಕಂತಹ ಕ್ರೀಡಾಂಗಣಗಳು ಎಲ್ಲ ಮಾಯಾಗ್ತಿದೆ, ಹಾಗೆಯೇ ಮಕ್ಕಳಿಗೂ ಆಟ ಆಡುವ ಒಂದು ಅವಕಾಶ ಕೊಡಿಲ್ಲ। ಆ ನಿಟ್ಟಿನಲ್ಲಿ ಈ ನಮ್ಮ ಇದೊಂದು ಸಣ್ಣ ಪ್ರಯತ್ನ, ಹಾಗೆ ನಮ್ಮ ಭಾರತ ಸರ್ಕಾರ ಕೂಡ ಖೇಲೋ ಇಂಡಿಯಾ ಅಂತ ವಿಶಿಷ್ಟವಾದ ಒಂದು ಪ್ರೋಗ್ರಾಮನ್ನು ಪರಿಚಯಿಸಿದೆ। ಇದಕ್ಕೆ ಪೂರಕವಾಗಿ ಇಂತಹ ಒಂದು ಸಣ್ಣ ಸಣ್ಣ ಸಂಘಟನೆಗಳು ತಮ್ಮ ತಮ್ಮ ಊರಲ್ಲಿ ಇಂತಹ ಒಂದು ಕ್ರೀಡಾ ಪಂದ್ಯಾಟಗಳನ್ನು ಆಯೋಜಿಸಿದ್ದಾರೆ। ಖಂಡಿತ ಅಂಥವ್ರಿಗೆ ಕೂಡ ಒಂದು ಬರಲಿಕ್ಕೆ ಅವಕಾಶ, ಹಾಗೆಯೇ ದೈಹಿಕ ಕ್ಷಮತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಒಂದು ಪೂರಕವಾದ ವಾತಾವರಣ ಸೃಷ್ಟಿಯಾಗುತ್ತದೆ। ಖಂಡಿತವಾಗಿಯೂ ವಿಜಯ ಗೇಮ್ಸ್ನವರು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಒಂದು ಪಂದ್ಯಾಟ ಆಯೋಜಿಸಿದರೆ ನಾನು ಈ ಒಂದು ಪಂದ್ಯದಲ್ಲಿ ಭಾಗವಹಿಸತಕ್ಕಂತಹ ಎಲ್ಲ ಟೀಮ್ನವರಿಗೆ ಶುಭ ಹಾರೈಸ್ತೇನೆ। ಇದೇ ವೇಳೆ ಅಕ್ಷರಸಂತ ಪದ್ಮಶ್ರೀ ಪುರಸ್ಕೃತ ಹರಿಕಳ ಹಾಜಪ್ಪ ಅವರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು। ಅತ್ಯಂತ ಬಡತನದಲ್ಲಿದ್ದ ಇದ್ದರೂ ಕೂಡ ಶಿಕ್ಷಣ ಎಂಬ ದೊಡ್ಡ ಸಾಧನೆಯನ್ನ ಮುಂದಿನ ಪೀಳಿಗೆಗೆ ತಲುಪಿಸಬೇಕು ಎಂಬ ಉದ್ದೇಶದಿಂದ ತಮ್ಮ ಈ ಒಂದು ಸೇವೆಗೆ ಊರಿನ ಹೆಮ್ಮೆಯ ಸಂಸ್ಥೆ ವಿಜಯ ಗೇಮ್ಸ್ ಟೀಮ್ ಇದರ ವತಿಯಿಂದ ಈ ದಿನ ಈ ವೇದಿಕೆಯಲ್ಲಿ ತಮಗಿದು ಗೌರವದ ಆದರ ಸನ್ಮಾನ ಶ್ರೀ ಅಜಪ್ಪ ಹರಿಕಳ ಇವರಿಗೆ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಘನ ಅತಿಥಿಗಳಿಗೆ ವಂದನೆಗಳು। ಸನ್ಮಾನ ಪತ್ರದ ಮೂಲಕ
ನಂತರ ವೇದಿಕೆಯಲ್ಲಿ ಟ್ರೋಫಿಯನ್ನು ಗಣ್ಯರು ಅನಾವರಣಗೊಳಿಸಿದರು. ಅನಂತರ ವಿಜಿಟಿ ಕಪ್ಗೆ ಅಧಿಕೃತವಾಗಿ ಗಣ್ಯರ ಸಮ್ಮುಖದಲ್ಲಿ ಚಾಲನೆ ನೀಡಲಾಯಿತು. ಶಾಶ್ವತ ಫಲಕಗಳು ಮಿನುಗು ಮಿನುಗುತ್ತಾ ಇರತಕ್ಕಂತಹ ಶಾಶ್ವತ ಫಲಕ ಇದೀಗ ಅನಾವರಣಗೊಂಡಿದೆ. ಗೌರವಾನ್ವಿತ ಚಂದ್ರಹಾಸ್ ಪಂಡಿತ ಹೌಸ ಹರಿಕಳ ಹಾಜಪ್ಪ ಇವರ ಹಸ್ತದಿಂದ ಈ ಕಾರ್ಯಕ್ರಮ ಪೂರ್ಣಗೊಂಡಿದೆ. ಇನ್ನು ಮುಂದೆ ಕ್ರೀಡಾಂಗಣದ ಉದ್ಘಾಟನೆ ನೇರವಾಗಿ ಅತಿಥಿಗಳನ್ನ ನಾವು ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ನಾಳಿಕೇರವನ್ನು ಒಡೆಯುವ ಮೂಲಕ ಈ ಕಾರ್ಯಕ್ರಮ ನಡೆಯಲಿದೆ. ಈ ಸಂದರ್ಭ ವಿಜಿಟಿ ಕಪ್ನ ಅಧ್ಯಕ್ಷರಾದ ಗುರುಪ್ರಸಾದ್ ಭಂಡಾರಿ, ಗೌರವ ಸಲಹೆಗಾರರಾದ ಮನೋಜ್ ಕುಮಾರ್ ರೈ, ಪ್ರಧಾನ ಕಾರ್ಯದರ್ಶಿ ರಜನೀಶ್, ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಚಂದ್ರಹಾಸ್ ಪಂಡಿತ್ ಹೌಸ್, ಕೌನ್ಸಿಲರ್ ಭರತ್, ಇಲ್ಯಾರ್ ಪದವು ತಂಡದ ಇಲ್ಯಾಸ್, ಎಚ್ಎಫ್ಸಿ ಹರೇಕಳ ತಂಡದ ಬದ್ರು, ಪಂದ್ಯಾಟದ ತೀರ್ಪುಗಾರರಾಗಿ ಸಂದೀಪ್ ಉಳ್ಳಾಲ, ಅಶ್ಫಕ್ ಇನೋಳಿ, ಆರಿಫ್ ಜೋಕಟ್ಟೆ ಉಪಸ್ಥಿತರಿದ್ದರು. ವಿಜಿಟಿ ಕಪ್ ಎರಡು ದಿನಗಳ ಕಾಲ ಮಂಗಳೂರಿನ ಎಕ್ಕೂರಿನ ಫಿಷರೀಸ್ ಮೈದಾನದಲ್ಲಿ ನಡೆದಿದ್ದು ಒಟ್ಟು 15 ತಂಡಗಳು ಈ ಪಂದ್ಯಾಟದಲ್ಲಿ ಸೆಣಸಾಟ ನಡೆಸಿದೆ. ಪಂದ್ಯಾಟ ಮುಂದುವರಿತಾ ಇದೆ. ಮುಬೀರ್ ಎಸೆತಗಾರಿಕೆ ವಿಭಾಗದಲ್ಲಿ ನಿಖಿಲ್ ಸ್ಟ್ರೈಕ್ ಆನ್ ವಿಭಾಗದಲ್ಲಿ ಫ್ರೆಂಡ್ಸ್ ಕುತ್ತಾರ ತಂಡದ ಪರವಾಗಿ ಎರಡು ಬಲಿಷ್ಠ ತಂಡ. ಅದೇ ರೀತಿ ಇದೀಗಾಗಲೇ ಎರಡು ಎಸೆತಗಳಲ್ಲಿ ನಾವು ತೀವ್ರ ಪೈಪೋಟಿಯನ್ನ ಎರಡು ತಂಡಗಳ ಮಧ್ಯೆ ಗಮನಿಸಿಕೊಳ್ತಾ ಇದ್ದೇವೆ. ಮುಬೀರ್ ಐಸ್ ಈ ಬಾರಿ ಮತ್ತೊಮ್ಮೆ ಉತ್ತಮವಾಗಿತ್ತು. ಚೆಂಡು ಚೆಂಡು ನೇರವಾಗಿ ಮಿಡಿಕೇಟ್ ಪ್ರದೇಶದ ಕ್ಷೇತ್ರರಕ್ಷಕನ ಕೈಯನ್ನ ಭದ್ರವಾಗಿ ಸೇರಿತ್ತು. ಸಾಕಷ್ಟು ಉತ್ತಮ ಮಟ್ಟದ ಕ್ಷೇತ್ರರಕ್ಷಣೆ, ಜಿದ್ದಾಜಿದ್ದಿನ ಹೋರಾಟ ಮಗದೊಮ್ಮೆ ಮುಂದುವರಿತಾ ಇದೆ. ಎರಡು ಬಲಿಷ್ಠ ತಂಡಗಳ ಮಧ್ಯೆ ಮುಬೀರ್ ಅತ್ಯುತ್ತಮ ರೀತಿಯಲ್ಲಿ ಕಂಬ್ಯಾಕ್ ಅನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಮೂರು ಎಸೆತಗಳ ದಾಳಿಯನ್ನ ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದಾರೆ. ಇದೀಗಾಗಲೇ ಕೇವಲ 4 ರನ್ ಮಾತ್ರ ನಿಖಿಲ್ ರವರಿಗೆ ಲಭಿಸ್ತಾ ಇದೆ. ಇದರ ಮಧ್ಯೆ ಮತ್ತೊಮ್ಮೆ ಶ್ರೇಷ್ಠ ಮಟ್ಟದ ಎಸೆತಗಾರಿಕೆ, ಮುಬೀರ್ ಅವರ ಮುಖೇನ ಮತ್ತೊಂದು ಚಿಕ್ಕ ಎಸೆತ. ಪ್ರಥಮ ಬೌಂಡರಿಯ ಬಳಿಕ ಇದೀಗಾಗಲೇ ಮೂರು ಸತತ ಚಿಕ್ಕ ಎಸೆತಗಳನ್ನು ನಾವು ಮುಬೀರ್ ಅವರ ಎಸೆತಗಾರಿಕೆಯ ಮುಖೇನ ನಾವು ಕಾಣ್ತಾ ಇದ್ದೇವೆ. ಫೈನಲ್ ಹಣಾಹಣಿಯಲ್ಲಿ ವಿನ್ನರ್ ಆಗಿ ಎನ್ಎಂ ಜೆಪ್ಪು ಗೆದ್ದುಕೊಂಡ್ರೆ ರನ್ನರ್ಅಪ್ ಆಗಿ ರಾಯಲ್ ಫ್ರೆಂಡ್ಸ್ ನಾಟಿಕಲ್ ತಂಡ ಪ್ರಶಸ್ತಿಯನ್ನ ಪಡೆದುಕೊಂಡಿತು. ಇನ್ನು ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಚಂದ್ರಹಾಸ್ ಪಂಡಿತ್ ಹೌಸ್, ಅರುಣ್ ಪ್ರಕಾಶ್, ಗುರುಪ್ರಸಾದ್ ಭಂಡಾರಿ, ಚಂದ್ರಶೇಖರ್ ಹಾಗೂ ಇನ್ನಿತರ ಗಣ್ಯರ ಸಮ್ಮುಖದಲ್ಲಿ ವಿಜೇತ ತಂಡಗಳಿಗೆ ಟ್ರೋಫಿ ಹಾಗೂ ನಗದು ಬಹುಮಾನವನ್ನು ನೀಡಲಾಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.